ಹಲೋ ಫ್ರೆಂಡ್ಸ್, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ವಿಷಯ, ಜನರನ್ನು ನಂಬುವುದು ಹೇಗೆ, ಹೌ ಟು ಟ್ರಸ್ಟ್ ಪೀಪಲ್. ನಾನು ಬಿ ಎ ಮಾಡುವ ಸಂದರ್ಭದಲ್ಲಿ ಕದಳಿಯ ಕರ್ಪೂರ ಅಂಥೇಳಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕದಲ್ಲಿ ಶಿವಶರಣೆ ಅಕ್ಕಮಾದೇವಿಯರು ರಾಜನಿಗೆ ಹೇಳ್ತಾರೆ, ಒಬ್ಬ ವ್ಯಕ್ತಿಯನ್ನು ಅಳಿಬೇಕು ಅಂತಂದರೆ ಅವನಿಗೆ ಮೂರು ಅವಕಾಶಗಳನ್ನ ಕೊಡಬೇಕು ಅಂತ. ಈ ಮಾತು ನನ್ನಲ್ಲಿ ಎಷ್ಟು ಕುತೂಹಲ ಮೂಡಿಸ್ತು ಅಂತಂದರೆ, ಇದು ನಿಜ ಜೀವನದಲ್ಲಿ ಎಷ್ಟು ಸತ್ಯ ನೋಡಬೇಕು ಅಂಥೇಳಿ ನಾನು ಅದನ್ನು ಅಪ್ಲೈ ಮಾಡ್ತಾ ಹೋದೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಭಾಳಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ. ಇದರಿಂದ ಭಾಳಷ್ಟು ಕೂಡ ಕಲಿತೆ. ಅದು ಏನು ಕಲಿತೆ ನೋಡೋಣ. ಒಬ್ಬ ಮನುಷ್ಯನನ್ನು ನಾವು ನಂಬಬೇಕು ಅಂತಂದರೆ ಅವನು ಹೇಗೆ ಅಂತ ನಾವು ತಿಳ್ಕೊಳ್ಬೇಕು. ಅಕ್ಕಮಹಾದೇವಿಯವರು ಹೇಳಿರೋ ಹಾಗೆ ಒಬ್ಬ ಮನುಷ್ಯನಿಗೆ ನಾವು ಮೂರು ಅವಕಾಶಗಳನ್ನ ಕೊಡಲೇಬೇಕು. ಆ ಮೂರು ಅವಕಾಶಗಳು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರಣೆ ಕೊಡೋ ಸ್ವಲ್ಪ ಕಷ್ಟನೇ, ಆದರೂ ಕೆಲವು ಉದಾಹರಣೆಗಳು ಸಹಿತ ನಾನು ನಿಮ್ಮ ಮುಂದೆ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮ್ಮ ಜೀವನ ಒಂದು ನಾಟಕ ರಂಗ ಆದರೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದು ಪಾತ್ರವನ್ನು ನಿಭಾಯಿಸ್ತಾ ಇರ್ತಾರೆ. ಹಾಗೆ ಅವ್ರದ್ದೇ ಆದ ಒಂದು ಸ್ಕ್ರಿಪ್ಟ್ ಜೊತೆಗೆ ಅವ್ರು ನಮ್ಮ ಲೈಫಲ್ಲಿ ಎಂಟರ್ ಆಗ್ತಾರೆ. ನಾವು ಯಾವಾಗ ಅವರ ಪಾತ್ರಕ್ಕೆ ವಿರುದ್ಧವಾಗಿ ಅವರಿಂದ ನಾವು ನಿರೀಕ್ಷೆ ಇಟ್ಕೊಳ್ತೀವೋ ಅವಾಗ ಮಾತ್ರ ನಮಗೆ ನಿರಾಸೆ ಕಾದಿರುತ್ತೆ. ಉದಾಹರಣೆಗೆ, ಒಬ್ರು ನಮಗೆ ತುಂಬ ಚೆನ್ನಾಗಿ ಅಡ್ವೈಸ್ ಮಾಡ್ತಾ ಇರ್ತಾರೆ, ಆದರೆ ನಾವು ಅವ್ರ ಹತ್ರ ಯಾವುದೇ ಸಮಯದಲ್ಲಿ ಸಂದರ್ಭದಲ್ಲಿ ಸಹಾಯ ಕೇಳಲಿಕ್ಕೆ ಹೋದಾಗ ಅವ್ರು ನಮಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಅದು ಒಂದ್ಸಲ ಎರಡು ಸಲ ಆದರೆ ಸರಿ, ಆದರೆ ಪದೇ ಪದೇ ಅದೇ ರೀತಿ ಆದಾಗ ನಾವು ತಿಳ್ಕೊಳ್ಬೇಕು ಅವ್ರು ನಮ್ಮ ಲೈಫಲ್ಲಿ ಎಂಟರ್ ಆಗಿರೋದು ನಮಗೆ ಅಡ್ವೈಸ್ ಕೊಡಲಿಕ್ಕೆ ಹೊರತು ಸಹಾಯ ಮಾಡ್ಲಿಕ್ಕೆ ಅಲ್ಲ. ಇನ್ನು ಕೆಲವರು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾರೆ, ಆದರೆ ನಮ್ಮ ಖುಷಿಯ ಸಂದರ್ಭದಲ್ಲಿ ಅವ್ರು ನಮ್ಮ ಜೊತೆ ಇರೋದಿಲ್ಲ. ಆಗ ನಾವು ಸಿಟ್ಟಾದರೂ ಮಾಡ್ಕೊಳ್ಳಿ ಅಥವಾ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಆದರೂ ಮಾಡಲಿ, ಏನೇ ಮಾಡಲಿ, ಆಗ ನಾವು ತಿಳ್ಕೊಳ್ಬೇಕು ಅವ್ರು ನಮ್ಮ ಲೈಫಲ್ಲಿ ಎಂಟರ್ ಆಗಿರೋದು ಕೇವಲ ಹೆಲ್ಪ್ ಮಾಡ್ಲಿಕ್ಕೆ ಮಾತ್ರ. ನಾವು ಯಾವಾಗ ಇದನ್ನೆಲ್ಲ ತಿಳ್ಕೊಳ್ತೀವೋ ಅವಾಗ ನಾವು ಯಾರ ಬಗ್ಗೆನೂ ಯಾವುದೇ ರೀತಿಯ ಕಂಪ್ಲೇಂಟ್ಸ್ನ ನಾವು ಇಟ್ಕೊಳ್ಳೋದಿಲ್ಲ. ನಮ್ಗೆ ಎಷ್ಟೋ ಸಲ ಎಷ್ಟೋ ಜನ ಮೋಸ ಮಾಡಿರ್ತಾರೆ, ಅದರಿಂದ ನಾವು ಬುದ್ಧಿ ಕಲಿತು ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗಿರಲ್ವಾ. ಅದರ ಅರ್ಥ ಏನು? ಅವ್ರು ನಮ್ಮ ಲೈಫಲ್ಲಿ ಬಂದಿರೋದು ನಮಗೆ ಬುದ್ಧಿ ಕಲ್ಸಕ್ಕೆ ಅಂತ. ನಾವು ಆ ಪಾಠವನ್ನು ಕಲ್ತ್ಕೊಂಡು ಇನ್ನೊಂದ್ಸಲ ನಮ್ಗೆ ಯಾರು ಮೋಸ ಮಾಡಿದಾರಂತ ನಾವು ಎಚ್ಚರ ವಹಿಸ್ಬೇಕೇ ಹೊರತು ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಳ್ಳೋದು ಅಥವಾ ಅವ್ರ ಬಗ್ಗೆ ನಾವು ದ್ವೇಷ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ಆಗೋಯ್ತು ಅಷ್ಟೇ. ಇದೇ ರೀತಿಯಾಗಿ ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜನರ ಗುಣಗಳನ್ನ ಕೂಡ ತಿಳ್ಕೊಳ್ಬೋದು. ಈಗ ಯಾರೋ ಒಬ್ಬರಿಗೆ ತುಂಬ ಏನಂತಾರೆ ಲೇಟ್ ಬರೋ ಅಭ್ಯಾಸ ಇರುತ್ತೆ, ಅಥವಾ ಇನ್ನು ಕೆಲವರು ತುಂಬ ಆಲಸಿಗಳಾಗಿರ್ತಾರೆ. ಸೊ ಅಂಥವರಿಗೆ ಅವರ ಗುಣಗಳನ್ನ ನಾವು ಪಕ್ಕಾ ತಿಳ್ಕೊಳ್ಬೇಕು ಅಂತಂದರೆ ಅವ್ರಿಗೆ ಮೂರು ಅವಕಾಶಗಳನ್ನ ನಾವು ಕೊಟ್ಟು ನೋಡಬೇಕು. ಅವ್ರು ಪದೇ ಪದೇ ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾ ಇದ್ರು ಅಂದರೆ ನಾವು ತಿಳ್ಕೊಳ್ಬೇಕು ಅವ್ರ ಗುಣ ಆ ಥರ ಇದೆ ಅಂತ. ಇದು ನಮಗೆ ಎಷ್ಟೋ ಸಲ ಡಿಸಿಷನ್ ತಗೊಳ್ಳೋ ಸಮಯದಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಎರಡನೇ ವಿಧಾನ, ಜನ ಹೇಗೆ ಮಾತಾಡ್ತಿದ್ದಾರೆ ಅಂತ ನೋಡಿ. ಒಬ್ರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಮುಂದೆ ಬೇರೆಯವ್ರ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ ಅಂತ ನೋಡೋದ್ರ ಮೂಲಕ ನಾವು ಗೆಸ್ ಮಾಡ್ಬೋದು. ಯಾರೇ ಒಬ್ರು ನಮ್ಮ ಹತ್ರ ಬಂದ್ಬಿಟ್ಟು ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾಳೆ ಅವ್ರು ನಮ್ಮ ಬಗ್ಗೆ ಮಾತಾಡಲ್ಲ ಅಂತೇಳಿ ಏನು ಗ್ಯಾರಂಟಿ? ಗಾಸಿಪ್ಸ್ ಎಲ್ಲ ಕೇಳಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಮಗೂ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಮಾತಾಡೋಣ ಅಂತ ಅನ್ಸುತ್ತೆ. ಆದರೆ ನಮ್ಮ ಬಗ್ಗೆನೋ ಇನ್ನೊಬ್ರು ಯಾರಾದರೂ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗತ್ತಾ? ಇಲ್ಲ ಅಲ್ವಾ? ಹಾಗಿರ್ಬೇಕಾದ್ರೆ ನಾವ್ಯಾಕೆ ಬೇರೆಯವ್ರ ಬಗ್ಗೆ ಮಾತಾಡೋದು? ಅದೇನೇ ಇರಲಿ, ನಾವು ಒಬ್ರಿಗೆ ನಂಬಬೇಕು ಬೇಡುವಂತ ತಿಳ್ಕೊಳ್ಬೇಕು ಅಂತಂದರೆ ಒಬ್ರು ಬೇರೆಯವ್ರ ಬಗ್ಗೆ ನಮ್ಮ ಮುಂದೆ ಬಂದು ಹೇಗೆ ಮಾತಾಡ್ತಾ ಇದ್ದಾರೆ ಅಂಥೇಳಿ ನಾವು ನೋಡಬೇಕು ಅಷ್ಟೆ. ಮೂರನೇ ವಿಧಾನ ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ. ಇದು 100% ನಂಬಕ್ಕೆ ಆಗಲ್ಲ. ಯಾಕೆ ಅಂತಂದರೆ ನಾವು ಹುಟ್ಟಿದ ಸಮಯ ಸೆಕೆಂಡ್ ಟು ಸೆಕೆಂಡ್ ಮ್ಯಾಟ್ರ್ ಆಗೋದ್ರಿಂದ ಕೇವಲ ದಿನಾಂಕ ತಿಂಗಳು ಮತ್ತು ವರ್ಷವನ್ನು ಹಿಡಿದ್ಬಿಟ್ಟು ನಾವು ಕರೆಕ್ಟಾಗಿ ಹೇಳಕ್ಕೆ ಆಗಲ್ಲ. ಆದರೂ ಕೂಡ ಜಸ್ಟ್ ಫಾರ್ ಫನ್ ನಾವು ಇದನ್ನು ತಿಳ್ಕೊಳ್ಳೋಣ. ನ್ಯೂಮರಾಲಜಿಯಲ್ಲಿ ನಮ್ಮ ನಂಬರ್ ಯಾವುದು ಅಂತ ಹೇಗೆ ಕಂಡುಹಿಡಿಯೋದು ಅಂತಂದರೆ, ಉದಾಹರಣೆಗೆ 28ನೇ ತಾರೀಕು ತೊಗೊಂಡ್ರೆ 2 + 8 = 10, 1 + 0 = 1. ಸೊ ಅವರ ನ್ಯೂಮರಾಲಜಿ ನಂಬರ್ 1 ಆಗಿರುತ್ತೆ. ನ್ಯೂಮರಾಲಜಿ 1 ಇರೋರು ತಮ್ಮ ಜೀವನವನ್ನು ತಾವೇ ನಡೆಸ್ಕೊಂಡು ಹೋಗಬೇಕು ಅಂತ ಇಷ್ಟಪಡೋರು, ಯಾರು ಏನೇ ಹೇಳಿದ್ರು ಅವ್ರೇನು ಕೇರ್ ಮಾಡೋರಲ್ಲ. ಹಾಗೆಯೇ ಅವ್ರು ಯಾರನ್ನಾದ್ರೂ ತುಂಬ ಇಷ್ಟಪಟ್ಟರೆ ಅವ್ರನ್ನ ಅವ್ರು ಯಾವತ್ತೂ ಬಿಟ್ಕೊಡಲ್ಲ. 2, ಅವರು ತಮ್ಮ ಜೀವನದ ಬಗ್ಗೆ ತುಂಬ ಜಾಗ್ರತೆ ವಹಿಸ್ತಾರೆ, ಹಾಗೆಯೇ ತುಂಬ ಕೇರಿಂಗ್ ಇರ್ತಾರೆ ಬೇರೆಯವ್ರ ಬಗ್ಗೆ. 3, ಅವ್ರು ತುಂಬ ಇಂಟ್ರೋವರ್ಟ್, ಅಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂಥೇಳಿ ಬೇರೆಯವರಿಗೆ ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಅಷ್ಟು ಸುಲಭದಲ್ಲಿ. 4, ಅವರ ಕಾನ್ಸೆಪ್ಟ್, ಅವ್ರ ಜೀವನ ಹೆಂಗಿರುತ್ತೆ ಅಂದರೆ ಮಾತೆ ಮುತ್ತು ಮಾತೆ ಮೃತ್ಯು,
ಅವ್ರ ಮಾತಿನಿಂದನೆ ಶತ್ರುಗಳನ್ನ ಮಾಡ್ಕೊಳ್ತಾರೆ, ಮಾತಿನಿಂದನೇ ಮಿತ್ರರನ್ನ ಮಾಡ್ಕೊಳ್ತಾರೆ. ಐದು, ಅವ್ರು ಏನೇ ಆರ್ಗ್ಯೂ ಮಾಡಿದ್ರು ತಮ್ದೇ ಸರಿ ಅಂತಕೊಂಡು ಹೇಳೋರು. ಇನ್ನು ಆರು, ತಾವು ಏನ್ ಹೇಳ್ತೀವೋ ಅದು ಆಗ್ಲೇಬೇಕು ಅಂತ ಹಠ ಮಾಡೋರು. ಏಳು, ಅವರು ತುಂಬಾ ತಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಕೇರ್ ವಹಿಸೋರು, ಆಮೇಲೆ ಬೇರೆಯವ್ರ ಬಗ್ಗೆ ಹೆಚ್ಚಿದು ಮಾಡಿದ್ರೆ ತುಂಬಾ ಸ್ವಾಭಿಮಾನವನ್ನ ಹೊಂದಿರೋರು. ಎಂಟು, ತುಂಬಾ ಮಿಸ್ಚೀವಿಯಸ್, ಅಂದ್ರೆ ಅವ್ರನ್ನ ತುಂಬಾ ಬೇಗ ಜಡ್ಜ್ ಮಾಡೋದು ತುಂಬಾ ಕಷ್ಟನೇ. ಒಂಬತ್ತು, ತುಂಬಾ ಫ್ರೆಂಡ್ಲಿ, ಎಲ್ಲರ ಜೊತೆ ತುಂಬಾ ಚೆನ್ನಾಗಿರ್ತಾರೆ, ಅವ್ರ ಹತ್ರ ಅಡ್ವೈಸ್ ತಗೊಳ್ಳೋದು ತುಂಬಾ ಒಳ್ಳೆಯದು. ನಾಲ್ಕನೇ ವಿಧಾನ ಧ್ಯಾನ. ಒಬ್ಬ ಮನುಷ್ಯನಿಗೆ ಅವನದೇ ಆದಂತಹ ಆರ ಇರುತ್ತೆ, ವೈಬ್ರೇಷನ್ ಇರುತ್ತೆ. ಯಾವಾಗ ನಾವು ಧ್ಯಾನ ಮಾಡ್ತಾ ಹೋಗ್ತೀವೋ ಆವಾಗ ನಮಗೆ ಒಬ್ಬ ಮನುಷ್ಯ ನಮ್ಮ ಹತ್ರ ಬಂದು ಕೂಡಲೇ ಅವರ ವೈಬ್ರೇಷನ್ಸ್ ನಮಗೆ ಫೀಲ್ ಆಗುತ್ತೆ, ಅವ್ರ ಆರ ಹೇಗಿದೆ ಅಂತೇಳಿ ನಮಗೆ ಫೀಲ್ ಆಗುತ್ತೆ. ಸೊ ಇದೆಲ್ಲ ನಮಗೆ ಫೀಲ್ ಆಗಬೇಕು ಅಂತ ಹೇಳಿದ್ರೆ ನಾವು ತುಂಬ ತುಂಬ ಧ್ಯಾನವನ್ನು ಮಾಡಬೇಕು. ಇದರಿಂದ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾಗಿದ್ರೆ ಅಥವಾ ಇನ್ಯಾವುದೋ ಒಂದು ಬೇರೆ ಕೆಲಸಕ್ಕೆ ನಾವು ಯಾರನ್ನಾದರೂ ಒಬ್ಬರು ಮೀಟ್ ಆದಾಗ ಇವ್ರನ್ನ ನಂಬಬೇಕೋ ಬೇಡವೋ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದರೆ ಕೇವಲ ಅವ್ರು ನಮ್ಮ ಮುಂದೆ ಬಂದರೆ ಸಾಕು, ನಮಗದು ಫೀಲಿಂಗ್ ಬರುತ್ತೆ, ಇವ್ರಿಗೆ ನಂಬೋದು ಇಲ್ಲ ಇವ್ರಿಗೆ ನಂಬಬೇಡ ಅಂತ ಅನ್ನೋ ಫೀಲಿಂಗ್, ಗಟ್ ಫೀಲಿಂಗ್ ಅಂತ ಏನು ಹೇಳ್ತೀವಲ್ವ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ ಧ್ಯಾನ ಮಾಡೋರಲ್ಲಿ. ಐದನೇದು ಬೀಯಿಂಗ್ ಪಾಸಿಟಿವ್, ಸಕಾರಾತ್ಮಕವಾಗಿ ಯೋಚನೆ ಮಾಡೋದು. ಇದರಿಂದ ಒಬ್ಬ ಮನುಷ್ಯ ಒಳ್ಳೆಯವನೋ ಕೆಟ್ಟನೋ ಅಂತ ಹೇಳಕ್ ಸಾಧ್ಯ ಇಲ್ಲ, ಆದರೆ ನಮ್ಮ ಜೀವನದಲ್ಲಿ ಯಾರೋ ಒಬ್ರು ಕೆಟ್ಟದ್ ಮಾಡ್ಲಿಕ್ಕೆ ಇದ್ರು ಕೂಡ ಒಂದು ಪರಿಸ್ಥಿತಿ ನಮಗೆ ಕೆಟ್ಟದ್ದು ಮಾಡ್ಲಿಕ್ಕಿದ್ರು ಕೂಡ ಅದನ್ನು ಕೂಡ ನಾವು ಬದಲಾಯಿಸ್ಬೋದು ಈ ಪಾಸಿಟಿವ್ ಥಾಟ್ನಿಂದ. ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಅದು ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಇನ್ನೊಂದು ಮಾರ್ಗ ಇದೆ, ದ ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಆ ಬುಕ್ ಅನ್ನು ನಾವು ಓದ್ಬೋದು ಅಥವಾ ಅದ್ರದ್ದು DVD ಕೂಡ ಇದೆ, ಅದು ಕೂಡ ನಾವು ನೋಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ನಮ್ಮ ಥಾಟ್ಸ್ ಅಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ. ನಾವು ಅದನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತೇವೆ. ಆಮೇಲೆ ನಾನು ಇದನ್ನೆಲ್ಲ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ಅದು ಎಂಥ ಮಿರಾಕಲ್ ಆಯಿತು ಅಂತ ಹೇಳಿದ್ರೆ ಯಾರಿಗೆ ಹೇಳಿದ್ರು ಯಾರು ನಂಬಲಿಕ್ಕಿಲ್ಲ. ನಾನು ಅದರಿಂದ ನಾನು ಇನ್ಸ್ಪೈರ್ ಆಗಿಬಿಟ್ಟು ಇವತ್ತು ನಾನು ನಿಮ್ಮ ಜೊತೆಗೆ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಾವು ಪಾಸಿಟಿವ್ ಆಗಿರೋದ್ರಿಂದ ನಮ್ಮ ಲೈಫನ್ನೇ ನಾವು ಚೇಂಜ್ ಮಾಡ್ಕೊಳ್ಬೋದು. ನಾವು ಬರೀ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಇವರಿಂದಾಗಿ ಹಿಂಗಾಯ್ತು, ದೇವ್ರು ನನ್ಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ಟ, ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ನಂದು ಏನೋ ನನ್ನ ಜಾಬ್ ಸರಿ ಆಗ್ತಾ ಇಲ್ಲ, ಈ ಥರ ನಾವು ಬರೀ ನೆಗೆಟಿವ್ ಹೇಳೋದ್ರಿಂದ ನಮ್ಮ ಲೈಫಲ್ಲಿ ಏನಾದರೂ ಪಾಸಿಟಿವ್ ಆಗೋದಿದ್ರು ಕೂಡ ಅದು ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾರೆ, ನಾವೇನು ಯೋಚನೆ ಮಾಡ್ತೀವೋ ಅದೇ ನಮಗೆ ಅಟ್ರಾಕ್ಟ್ ಆಗಿಬಿಟ್ಟು ನಮ್ಮ ಜೀವನದಲ್ಲಿ ಆ ಘಟನೆಗಳು ಬರ್ಲಿಕ್ಕೆ ಶುರು ಆಗುತ್ತೆ. ನೀವು ಆ ಪುಸ್ತಕ ಓದಿ ನಿಮಗೆ ಗೊತ್ತಾಗತ್ತೆ. ಎಲ್ರಿಗೂ ಪಾಸಿಟಿವ್ ಆಗಿರ್ಬೇಕಂತ ತುಂಬ ಮನಸ್ಸಿರುತ್ತೆ, ಆದ್ರೆ ಹೇಳಿದಷ್ಟು ಸುಲಭನ ಇಲ್ಲ. ಹಾಗಾಗಿ ಅದಕ್ಕೆ ಕೆಲವೊಂದು ಈಸಿ ಮೆಥಡ್ಸ್ನ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ಪಾಸಿಟಿವ್ ಆಗಿರೋರ ಜೊತೆ ನಾವು ಇರಬೇಕು. ಯಾರು ಬೇರೆಯವ್ರ ಬಗ್ಗೆ ಬರೀ ನೆಗೆಟಿವ್ ಆಗಿ ಹೇಳ್ತಾರೋ ಅಥವಾ ತಮ್ಮ ಲೈಫ್ ಬಗ್ಗೆ ಬರೀ ಕಂಪ್ಲೇಂಟ್ಸ್ನ ಮಾಡ್ತಾರೋ ಅಂಥವ್ರಿಂದ ಸ್ವಲ್ಪ ಆದಷ್ಟು ದೂರನೇ ಇರಬೇಕು. ಇದರಿಂದ ಅವರಿಂದಾಗಿ ಯಾರು ನೆಗೆಟಿವ್ ಆಗಿ ಮಾತಾಡ್ತಾರೋ ಅವರಿಂದಾಗಿ ನಮ್ಮ ವೈಬ್ರೇಷನ್ ಕೂಡ ನೆಗೆಟಿವ್ ಆಗುತ್ತೆ, ಹಾಗೆಯೇ ನಮ್ಮ ಶಕ್ತಿ ಕೂಡ ಕುಂದಿ ಹೋಗುತ್ತೆ. ಅದಕ್ಕೆ ಆದಷ್ಟು ಪಾಸಿಟಿವ್ ಆಗಿ ಇರೋರ ಜೊತೆಗೆ ಇದ್ರೆ ನಾವು ಖುಷಿಯಿಂದನೇ ಇರ್ತೀವಲ್ವಾ. ಸೊ ಅದು ಫಸ್ಟ್ ಒನ್. ಸೆಕೆಂಡ್ ಒನ್ ಅಂದರೆ ಧ್ಯಾನ ಮತ್ತು ಸುದರ್ಶನ ಕ್ರಿಯೆ. ನಾನು ಆಗಲೇ ಹೇಳಿದೆ, ಇದರಿಂದ ಕೂಡ ನಾವು ನಮ್ಮ ಥಾಟ್ಸ್ನ ನಾವು ಇಮಿಡಿಯೇಟ್ಲಿ ಪಾಸಿಟಿವ್ ಆಗಿ ಮಾಡ್ಕೊಳ್ಬೋದು. ಮೂರನೇದು, ಆದಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನ ಒಳ್ಳೊಳ್ಳೆ ಮೂವೀಸ್ನ ನಾವು ನೋಡೋದ್ರಿಂದ ಕೂಡ ನಮ್ಮ ಥಾಟ್ಸ್ ಪಾಸಿಟಿವ್ ಆಗುತ್ತೆ. ಬರೀ ಕೆಟ್ಟದೇ ನೋಡಿದ್ರೆ ನಮ್ಮ ಯೋಚನೆಗಳು ಕೂಡ ಅದೇ ರೀತಿಯಲ್ಲೇ ಸಾಗುತ್ತೆ. ನಾಲ್ಕನೇದು, ಈ ನಮ್ಮಲ್ಲಿ ಇರ್ತಕ್ಕಂಥ ಈ ಭಗವದ್ಗೀತೆ ಇರ್ಬೋದು, ವಚನಗಳಿರ್ಬೋದು, ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಇದನ್ನೆಲ್ಲ ಆದಷ್ಟು ಓದಿ ನಮ್ಮ ಮೇಲೆ ನಾವು ಅಪ್ಲೈ ಮಾಡ್ಕೊಳ್ಬೇಕು. ನಾವು ಇದು ಹೇಳಿರೋ ರೀತಿಯಲ್ಲೇ ನಾವು ನಡ್ಕೊಳ್ತಾ ಇದ್ದೀವ ಅಂತ ಅನ್ಕೊಂಡು ನಾವೇನ್ ಮಾಡ್ತೀವಿ, ಬೇರೆಯವರಲ್ಲಿ ಅದನ್ನ ಕಂಪೇರ್ ಮಾಡಿ ನೋಡ್ತೀವಿ. ಅದನ್ನ ಮಾಡೋ ಬದಲಿಗೆ ನಾವು ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂಡು ಒಂದು ನೆಗೆಟಿವ್ ಥಾಟ್ ಬಂದ ಕೂಡಲೇ ನಾವು ನೋಡ್ಬೇಕು, ಬೈಬಲಲ್ಲಿ, ಕುರಾನಲ್ಲಿ, ಭಗವದ್ಗೀತೆಯಲ್ಲಿ ಶರಣರು ಇದೇ ರೀತಿಯಲ್ಲಿ ಹೇಳಿದಾರ, ನಾನು ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನ ಅಂದ್ರೆ. ಈ ರೀತಿ ನಾವು ಪದೇ ಪದೇ ನಮ್ಮನ್ನ ನಾವು ಇಂಥ ಒಳ್ಳೆ ಯೋಚನೆಗಳ ಜೊತೆಗೆ ಹೋಲಿಸ್ಕೊಂಡು ನಾವು ಇದ್ದೀವ ಅಂತ ಹೇಳಿ ಚೆಕ್ ಮಾಡ್ತಾ ಇದ್ದಾಗ ಆಟೋಮೆಟಿಕ್ ಆಗಿ ಬರ್ತಾ ಬರ್ತಾ ನಮ್ಮ ಯೋಚನೆಗಳು ಪಾಸಿಟಿವ್ ಆಗುತ್ತೆ. ನಮ್ಮ ಜೀವನದ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಮಯದಲ್ಲಿ ಈ ಎಲ್ಲ ವಿಷಯಗಳು ನಮಗೆ ಸಹಾಯವಾಗಲಿ ಅನ್ನೋದು ನನ್ನ ಉದ್ದೇಶವೇ ಹೊರತು ಯಾರನ್ನು ಜಡ್ಜ್ ಮಾಡಬೇಕು ಅನ್ನೋದು ಖಂಡಿತ ಅಲ್ಲ. ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ಳೋಣ. ಯಾರನ್ನೋ ಕಣ್ಣು ಮುಚ್ಕೊಂಡು ನಂಬಿ ನಮ್ಮ ಜೀವನದ ಹೆಜ್ಜೆಗಳನ್ನ ಇಡೋದಾಗಲಿ ಅಥವಾ ಯೋಚನೆ ಮಾಡದೆ ಮಾತಾಡೋದಾಗಲಿ ಮಾಡೋದು ಬೇಡ. ನಮ್ಮ ಜೀವನ ನಮ್ಮ ಕೈಯಲ್ಲಿ, ನಮ್ಮ ಯೋಚನೆ ನಮ್ಮ ಕೈಯಲ್ಲಿ. ನಮಸ್ಕಾರ.